ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದೇನಿದು ವೀನಾ ಹೊಸ ಅವತಾರದಲ್ಲಿ ಕಾಣಿಸ್ಕೊಳ್ತಿದ್ದಾಳೆ ಅಂತ ನೀವೆಲ್ಲ ಶಾಕ್ ಆಗಿರಬೇಕಲ್ಲ. ಹಾಗೆ ಗೆಸ್ ಮಾಡಿದ್ದಲ್ಲಿ 100% ಕರೆಕ್ಟ್, ಬಿಕಾಸ್ ಇವತ್ತು ನಮ್ಮ ಈ ಜಾಲಿ ರೈಡ್ ನಲ್ಲಿ ನಾವು ಒಂದು ಜಾಲಿ ರೈಡ್ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ, ಹೇಗೆ ಹೊರಟಿದ್ದೀವಿ ಬನ್ನಿ ನೋಡ್ಕೊಂಡು ಬನ್ನಿ. ಈಗ ನಮ್ಮ ಜೊತೆ ಜಯಂತ್ ಸೈಕಲ್ಸ್ ಇದರ ಮಾಲೀಕರಾದ ಮಿಸ್ಟರ್ ಹೇಮಂತ್ ಶಾ ಅವರು ಇದ್ದಾರೆ. ಇವರಿಗೆ ಯಾಕೆ ಈ ಬೈಸಿಕಲ್ ಗಳ ಮೇಲೆ ಹೆಚ್ಚು ಕ್ರೇಸ್, ಸ್ಪೆಷಲ್ ಆಗಿ ಇಂಟರ್ನ್ಯಾಷನಲ್ ಸೈಕಲ್ ಗಳಾದಂತಹ ಫೈರ್ ಫಾಕ್ಸ್ ಹಾಗೂ ಟ್ರ್ಯಾಕ್, ಈ ಎರಡು ಸೈಕಲ್ ಗಳ ಮೇಲೆ ಯಾಕೆ ಹೆಚ್ಚು ವ್ಯಾಮೋಹ, ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಸರ್, ವೆಲ್ಕಮ್ ಟು ಆ ಶೋ ಜಾಲಿ ರೈಡ್. ಸರ್, ನಿಮಗೆ ಈ ಸೈಕಲ್ ಗಳ ಮೇಲೆ ಯಾಕೆ ಹೆಚ್ಚು ಕ್ರೇಸ್, ಸೊ ಈ ಕ್ರೇಸ್ ನಿಮಗೆ ಹೇಗೆ ಬಂತು? ನಮ್ಮ ಫಾದರ್ ಇದು ಬಿಸ್ನೆಸ್ ಶುರು ಮಾಡಿದ್ರು ಅಟ್ ಬಿ ವಿ ಕಾಯಂಗ ರೋಡ್ 1955 ಅಲ್ಲಿ. ಅದಾದಮೇಲೆ ಇಂಡಿಯಾದಲ್ಲಿ ಸೈಕಲ್ಸ್ ಇತ್ತು, ಬಟ್ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬಂದ ಮೇಲೆ ಇದು ತುಂಬ ಬಹಳ ಚೆನ್ನಾಗಿದೆ ಸೈಕಲ್ಸು. ಈ ಸೈಕಲ್ಸ್ ಏನಂತ ಹೇಳಿದ್ರೆ ಈಸಿ ಟು ರೈಡ್, ಟ್ರಬಲ್ ಫ್ರೀ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಯುವರ್ ಸೆಲ್ಫ್, ಏನೋ ಶಾಕ್ ಅಬ್ಸರ್ವರ್ಸ್ ಆರ್ ಟೂ ಗುಡ್, ರೈಡಿಂಗ್ ಕಂಫರ್ಟ್ ಭಾಳ ಚೆನ್ನಾಗಿದೆ. ಆ್ಯಂಡ್ ಸೈಕಲ್ಸ್ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಪೊಲ್ಯೂಷನ್, ಮೇನ್ ಥಿಂಗ್ ಪೊಲ್ಯೂಷನ್, ಟ್ರಾಫಿಕ್, ಆಲ್ ದಟ್ ಹಿಸಾರ್ಡ್ ಬೇಡ. ಆ್ಯಂಡ್ ಈ ಸೈಕಲ್ಸ್ ಬಂದಿರೋದ್ರಿಂದ ಪೀಪಲ್ ಆರ್ ಗಾಟ್ ದೇ ಕ್ಯಾನ್ ರಿಯಲಿ ಎಕ್ಸ್ಪೀರಿಯನ್ಸ್ ದೆಮ್ ಸೆಲ್ಫ್. ಸೊ ಈ ಕ್ರೇಸ್ ನಿಮಗೆ ನಿಮ್ಮ ತಂದೆಯವರಿಂದ ಬಂದು ನೀವು ನಡೆಸ್ಕೊಂಡು ಈಗ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಮೈ ಸನ್ ಇಸ್ ಟೇಕಿಂಗ್ ಫಾರ್ವರ್ಡ್. ಯೆಸ್, ಹೌದು ಹೌದು. ಹಬ್ಬ ಎಷ್ಟೊಂದು ಸ್ವಚ್ಛಂದ ವಾತಾವರಣದಲ್ಲಿದ್ದೀವಿ ಗೊತ್ತಾ, ಎಷ್ಟು ಎಲ್ಲಿ ನೋಡಿದ್ರು ಅಲ್ಲಿ ಹಸಿರು, ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಗೊತ್ತಾ. ಬಟ್ ನಮ್ಮ ಈ ಸಿಟಿ ಲೈಫಲ್ಲಿ ಈ ರೀತಿ ವೆದರ್ ಕಾಣಲಿಕ್ಕೆ ಸಿಕ್ಕಲ್ಲ, ಬಿಕಾಸ್ ಅಲ್ಲಿ ಹೆಚ್ಚುತ್ತಾ ಇರುವಂಥ ಪೊಲ್ಯೂಷನ್. ಹಾಗಾಗಿ ಸುಮಾರು ಸಂಘ ಸಂಸ್ಥೆಗಳು ಈ ಪೊಲ್ಯೂಷನ್ನ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ಒಂದು ಅಂತ ಹೇಳಿದರೆ ಗೋ ಗ್ರೀನ್. ಹಾಗಾಗಿ ಇವತ್ತು ನಮ್ಮ ಜೊತೆ ಗೋ ಗ್ರೀನ್ ಫೌಂಡರ್ ಆದಂಥ ಗೋ ಗ್ರೀನ್ ಮಿಸ್ಟರ್ ರಾವ್ ಅವರೇ ನಮ್ಮ ಜೊತೆಗಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಅವ್ರಿಗೆ ಹೇಗೆ ಬಂತು, ಇದರ ಹಿಂದಿನ ಉದ್ದೇಶ ಏನು, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಸರ್, ವೆಲ್ಕಮ್ ಟು ಜಾಲಿ ರೈಡ್. ನಮಸ್ಕಾರ. ಈ ಗೋ ಗ್ರೀನ್ ಇದರ ಹಿಂದ್ಗಡೆ ಇರುವಂಥ ಉದ್ದೇಶ ಏನು? ನಮಗೆ ಇದಕ್ಕೆ ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೆ ಏನೋ ಕನ್ಸ್ಟ್ರಕ್ಷನ್ಸೇ ಕಾಣೋದು ಹೊರತು ಇಲ್ಲಿರೋ ಗ್ರೀನರಿ ಎಲ್ಲ ತಪ್ಪು ಹೋಗಿದೆ. ಅದಕ್ಕೆಲ್ಲ ಕಾರಣ ನಾವುಗಳೇ. ಸೊ ಅದನ್ನ ನಾವು ತಡೆಗಟ್ಟಲಿಕ್ಕೆ ನಾವು ಈ ಗೋ ಗ್ರೀನ್ ಅನ್ನೋದೊಂದು ಕಾನ್ಸೆಪ್ಟನ್ನ ತೊಗೊಂಬಂದಿದ್ದೇವೆ. ಈ ಗೋ ಗ್ರೀನ್ ಕಾನ್ಸೆಪ್ಟಲ್ಲಿ ಏನಂದರೆ, ನಾವು ದಿನನಿತ್ಯ ಕಾರನ್ನು ಉಪಯೋಗಿಸ್ಬಿಟ್ಟು ಆಫೀಸಿಗೆ ಹೋಗೋ ಬದಲು ಸೈಕಲನ್ನು ಉಪಯೋಗಿಸ್ಕೊಂಬಿಟ್ಟು ಅದೇ ಟ್ರಾಫಿಕ್ ಜಾಮ್ ಆಗಲಾರ್ದಂಗೆ ನಾವು ಏನೋ ಪ್ರಯತ್ನ ಪಡ್ತಾ ಇರೋದು. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಇರೋ ಅಂಥ ಜನ ಅಂದರೆ ನಮ್ಮ ಗ್ರೂಪ್ ಇರೋ ಅಂಥ ಎಲ್ಲ GGIs ಅಂದ್ಬಿಟ್ಟು, ನಾವು ಗೋ ಗ್ರೀನ್ ಇನಿಷಿಯೇಟರ್ಸ್ ಅಂದ್ಬಿಟ್ಟು ಎಲ್ಲ ನಾವೆಲ್ಲ ಕ್ಯಾಂಪೇನ್ ರೈಡ್ಸ್ ಅದೆಲ್ಲ ಮಾಡ್ತಾ ಇರೋದು. ಸೊ ಈ ರೀತಿ ಸೈಕ್ಲಿಂಗ್ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಅಲ್ವಾ? ಹೆಲ್ತ್ಗೆ ಅಲ್ಲದೆ ಪರಿಸರಕ್ಕೆ ಒಂದು ಕಡೆ, ಆದರೆ ನಮಗೆ ಸಿಗೋ ಬೆನಿಫಿಟ್ಸು ಸೈಕ್ಲಿಂಗಿಂದ ತುಂಬ ಅಷ್ಟು ಇದೆ. ಏನಂದರೆ ದಿನನಿತ್ಯ ನಮಗೆ ನೋಡಿದ್ರೆ ಸ್ಟ್ರೈಕ್ಸ್ ಅಂದ್ಬಿಟ್ಟು ಪೆಟ್ರೋಲ್ ಏರಿಕೆ ಆಗ್ತಾ ಇದೆ ಅಂದ್ಬಿಟ್ಟು ಅದಕ್ಕೆ ಇದು ಮಾಡೋದು, ಅದು ಬದಲು ಏನೋ ವೈ ಡೋಂಟ್ ವಿ ರೆಡ್ಯೂಸ್ ದ ಕನ್ಸಂಪ್ಷನ್ ಆಫ್ ಪೆಟ್ರೋಲ್, ದಟ್ ಈಸ್ ಏನೋ ಪ್ರಿಸರ್ವ್ ಮಾಡಿದ್ರೆ ಇನ್ನು ಇಟ್ ಇಸ್ ನಥಿಂಗ್ ಬಟ್ ಯು ನೋ ಯು ಡೋಂಟ್ ನೀಡ್ ಎನಿ ಪೆಟ್ರೋಲ್ ಫಾರ್ ಅವರ್ ಸೈಕಲ್ಸ್. ಎಕ್ಸಾಕ್ಟ್ಲಿ. ನಮ್ಮ ಮೊದಲು ಬಾರಿಗೆ ನಾವು ಒಂದು ಸೈಕಲ್ ತೊಗೊಂಡಿರೋದಂದರೆ ನಾನು 4 ವರ್ಷ ಕೆಳಗಡೆ ಫೈರ್ ಫಾಕ್ಸ್ ಆ್ಯಟಿಟ್ಯೂಡ್ ಅಂದ್ಬಿಟ್ಟು ಬೈಕು ನಾನು ಅದು ಇವಾಗ ಕೂಡ ನಾನು ತುಂಬ ಇಷ್ಟದಿಂದ ಯೂಸ್ ಮಾಡ್ತಾ ಇದ್ದೇನೆ. ಈ ಬೈಕ್ಸಲ್ಲಿ ಈ ಟ್ರೆಕ್ ಬೈಕ್ ಆಗಲಿ ಅಲ್ಲ ಫೈರ್ ಫಾಕ್ಸ್ ಬೈಕ್ ಆಗಲಿ, ಮುಖ್ಯವಾಗಿ ಟ್ರೆಕ್ ಬೈಕಲ್ಲಿ ಮೇಂಟೆನೆನ್ಸ್ ಫ್ರೀ ಅಂದ್ಬಿಟ್ಟು ನಮ್ಮ ಶಾ ಅವರು ಹೇಳಿದಂಗೆ ಇದು ಕಂಪ್ಲೀಟ್ ಮೇಂಟೆನೆನ್ಸ್ ಫ್ರೀ. ಆಮೇಲೆ ರೈಡಿಂಗ್ ಕ್ವಾಲಿಟಿ ಏನು ಸಿಗುತ್ತೆ ಇದರಲ್ಲಿ ಅದು ತುಂಬ ಅಷ್ಟು ನಮಗೆ ಅಂದರೆ ತುಂಬ ಅಷ್ಟು ನಮಗೆ ಉಪಯೋಗ ಆಗ್ತಾ ಇದೆ. ದಟ್ಸ್ ದ ಒನ್ ರೀಸನ್ ದಟ್ ಯು ನೋ ವಿ ಆಲ್ವೇಸ್ ಅಡ್ವೈಸ್ ಪೀಪಲ್ ಟು ಗೋ ಮೋರ್ ಇನ್ ಟ್ರೆಕ್.
ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಜಾಲಿ ರೈಡಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ಪರಿಸರ ಉಳಿಸಿ ಅಂತ ಹೇಳುವಂಥ ಒಂದು ಕಿವಿ ಮಾತು ಹೇಳಿದರೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬಟ್ ಮಚ್ ಬಿಫೋರ್ ವಿ ವೈಂಡ್ ಅಪ್, ಯುನೋ ಐ ಜಸ್ಟ್ ವಾಂಟೆಡ್ ಟು ಪಾಸ್ ಆನ್ ಎ ಮೆಸೇಜು. ಬನ್ನಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ, ಪರಿಸರನ ಉಳಿಸಿ. Go green! Go cycling! So, ಇದು ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷತೆ. ಮುಂದಿನ ವಾರ ಹೊಸ ಕಾರು ಜೊತೆಗೆ ಮಾಡಿಫೈ ಮಾಡಿರುವ ನಿಮ್ಮ ವೆಹಿಕಲ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಅದು ಹೇರ್ ಸ್ಟೈಲ್ ನಿಲ್ತಲ್ಲ. ಅದು ಆಡಿಯೋ ಕ್ಲಿಯರ್ ಇದೆಯಾ ಮಂಜು ಸರ್? ನಿಮ್ಮದಲ್ಲಿ ಇವತ್ತು ಲೈಟ್ ಇಲ್ಲ ಕಾಣುತ್ತಾ? ಓ